ಜವಾಬ್ದಾರಿಯುತವಾದಂತಹ ಜನಪ್ರತಿನಿಧಿಗಳಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ನಾವು ನಮ್ಮ ಮತದಿಂದ ಗೆದ್ದು ಬಂದಿಲ್ಲ. ಸಾವಿರಾರು ಮಂದಿ ಮತ ಹಾಕಿ ಗೆಲ್ಲಿಸಿದ್ದು ಅವರೆಲ್ಲರನ್ನು ಘಟಬಂಧನ್ ಮುಖಂಡರು ತಮ್ಮ ಲೆಕ್ಕಕ್ಕೆ ಸೇರಿಸಿಕೊಂಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ಅಂಬರೀಷ್, ನಮ್ಮ ಸಮಾಜದಲ್ಲಿ ಹುಟ್ಟಿರುವುದೇ ಕರ್ಮ. ನಾವು ದಲಿತರು ಒಗ್ಗಟ್ಟಾಗಿದ್ದೇವೆ. ಶತಾಯ ಗತಾಯ ವರ್ತೂರ್ ಪ್ರಕಾಶ್ಗೆ ನಮ್ಮ ಬೆಂಬಲವನ್ನು ಸೂಚಿಸುತ್ತಾ ಅವರನ್ನು ಈ ಬಾರಿ ಗೆಲ್ಲಿಸಿಯೇ ತೀರುತ್ತೇವೆ. ರೂಪಶ್ರೀ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು. ಚುನಾಯಿತ ಪ್ರತಿನಿಧಿಗಳು ಸೇರಿದ್ದೀವಿ, ಅವ್ರ ಜೊತೆ ಎಷ್ಟು ಜನ ಇದ್ರು ಅನ್ಬಿಟ್ಟು ನೀವೇ ಟಿಕ್ ಮಾಡಿ ನೋಡ್ಕೋಬೇಕು. ಎಷ್ಟು ಜನ ಎಲೆಕ್ಟೆಡ್ ಬಾಡೀಸ್ ಅವ್ರ ಜೊತೆ ಬಂದು ಪ್ರೆಸ್ ಮೀಟ್ ಕೊಟ್ಟರು, ಎಷ್ಟು ಜನ ಅವ್ರಿಗೆ ಬೆಂಬಲ ಇದ್ದಾರೆ ಅಂದ್ಬಿಟ್ಟು ನೀವು ಮಾಧ್ಯಮದವ್ರು ಸ್ವಲ್ಪ ಅದನ್ನು ಕಾಳಜಿಯಿಂದ ನೋಡಬೇಕಾಗುತ್ತೆ. ಯಾಕಂದರೆ ನೀವೇ ಮುಂದೆ ಎಲ್ಲ ಪಬ್ಲಿಕ್ಗೂ ದಾರಿ ದೀಪ ನೀವು ಆಗಬೇಕಾಗಿರೋದು. ನೀವೇನು ಬರೀತೀರಾ ಅದು ನಮ್ಮ ಜನ ನೋಡ್ತಾರೆ. ಸೊ ದಯವಿಟ್ಟು ಆ ಪಾಯಿಂಟ್ ಒಂದನ್ನು ನೀವು ಎತ್ತಿ ತೋರಿಸ್ರಿ. ಇಲ್ಲಿ ಒಬ್ಬೊಬ್ರು ಬಂದು ಕೂತಿದ್ದೀವಿ, ನಾವು ಚುನಾಯಿತ ಪ್ರತಿನಿಧಿ ಇದ್ದೀವಿ ಅಂದರೆ ನಾವು ಒಬ್ಬರೇ ಯಾರು ನಮ್ಮ ಓಟ್ ಹಾಕ್ಕೊಂಡು ನಾವು ಗೆಲ್ಲೋದಕ್ಕಾಗಲ್ಲ. ಎಲ್ಲ ಎಸ್ ಸಿ ಎಸ್ ಟಿಗಳೇ ಅಲ್ಲ, ಪ್ರತಿಯೊಂದು ಜಾತಿಯವರೂ ನಮ್ಮನ್ನು ಆರಿಸಿ ಇಲ್ಲಿಗೆ ಕಳಿಸಿದ್ದಾರೆ ಅಂದರೆ ಅದಕ್ಕೊಂದು ತೂಕ ಇದೆ. ಏನಂದರೆ ಅದು ಇವರು ಕೂಲಂಕುಷವಾಗಿ ಇದು ಮಾಡದೆ ಮಾತಾಡೋದು ಸರಿ ಇರಲ್ಲ. ಈ ಅಂಬರೀಷ್ ಅವರು ಏನಂದ್ರೆ ಅದು ಮಾತಾಡ್ತಾರೆ, ನಾವು ಅದಕ್ಕೆಲ್ಲ ನಾವು ಸೊಪ್ಪಾಕೋರಲ್ಲ. ಇವು ಅವ್ರು ನಮ್ಮ ಜಾತಿಯಲ್ಲಿ ಹುಟ್ಟಬಾರ್ದಾಗಿತ್ತು, ಹುಟ್ಟುಬಿಟ್ಟಿದ್ದಾರೆ. ನಮ್ದು ಯಾವ ಇದು ಕರ್ಮ ಅಂತ ನಾವು ಭಾವಿಸ್ತೀವಿ.